ತಥಾಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕುಲದೇವತಾ ಕಾಳಿಕಾದೇವಿಯೇ ನಮಃ. ಓಂ ವಂದೇ ಶ್ರೀ ವಿಶ್ವಕರ್ಮಾಣಂ ವಾಂಚಿತಾರ್ಥಪ್ರದಾಯಕಂ ಯಸ್ಯ ಸ್ಮರಣ ಮಾತ್ರೇಣ ವಿಘ್ನಾ ದೂರಾ ಭವಂತಿ. ಸಮಸ್ತ ಸುದ್ದಿ ಸಂಗಾತಿ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗ ಯುಗಗಳು ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎಂಬಂತೆ ಈ ವರ್ಷದ ಯುಗಾದಿ ಹಬ್ಬವು ಕ್ರೋಧಿ ನಾಮ ಸಂವತ್ಸರದ ಚೈತ್ರ ಶುದ್ಧ ಪಾಡ್ಯಮಿಯ ದಿನ ಅಂದರೆ 9/4/2024 ಮಂಗಳವಾರ ಬಂದಿರುವುದು ಬಹಳ ವಿಶೇಷವಾಗಿದೆ ವೀಕ್ಷಕರೇ. ಈ ಸಂವತ್ಸರದ 12 ರಾಶಿಗಳ ಆದಾಯ ವ್ಯಯ ಮತ್ತು ಫಲಾಫಲಗಳನ್ನು ತಿಳಿಯೋಣ ಬನ್ನಿ ವೀಕ್ಷಕರೇ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಕುಜಗ್ರಹವು ಅಧಿಪತಿಯಾಗಿರುತ್ತದೆ. ಈ ವರ್ಷ ಮೇಷರಾಶಿಯವರಿಗೆ 8 ಆದಾಯವಿದ್ದರೆ 12 ವ್ಯಯವಿರುತ್ತದೆ. 3 ಸುಖವಿದ್ದರೆ 3 ದುಃಖವಿರುತ್ತದೆ. ಸುಖ ದುಃಖಗಳು ಸಮವಾಗಿರುತ್ತದೆ. ಮೇಷರಾಶಿಯ ನಾಯಕತ್ವ ಹಾಗೂ ಆತುರ ಗುಣವುಳ್ಳ ನಿಮಗೆ ಈ ವರ್ಷವು 2 ಸ್ಥಾನಕ್ಕೆ ಅಂದರೆ ದ್ವಿತೀಯ ಧನಸ್ಥಾನಕ್ಕೆ ಗುರು ಸಂಚಾರ ಮಾಡುವುದರಿಂದ ಬೆಟ್ಟದಂತಿದ್ದ ಕಷ್ಟಗಳು ಸೂರ್ಯನೆದುರು ಮಂಜು ಕರಗಿದ ಹಾಗೆ ಕರಗಿ ಮಾಯವಾಗುತ್ತದೆ. 2 ಧನಸ್ಥಾನದಲ್ಲಿ ಗುರುವಿನ ಅನುಗ್ರಹವಿರುವುದರಿಂದ ಮೇಷರಾಶಿಯವರಿಗೆ ಗುರುವಿನ ಅನುಗ್ರಹದಿಂದ ಮನೆಯಲ್ಲಿ ವಿವಾಹಾದಿ ಮಂಗಳ ಕಾರ್ಯಗಳು ಜರುಗುವುದು ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ಈ ವರ್ಷ ಶುಭದಾಯಕವಾದಂಥ ಉತ್ತಮ ಸಮಯವಾಗಿದೆ. ಮೇಷರಾಶಿಯವರಿಗೆ ಛಾಯಾನಂದನಾದ ಶನಿ ಮಹಾತ್ಮನು 11 ಲಾಭಸ್ಥಾನದಲ್ಲಿ ಗೋಚರಿಸಲಿದ್ದು ಈ ವರ್ಷ ಕಾಂಟ್ರಾಕ್ಟರ್ಗಳು ಹಾಗೂ ಇಂಜಿನಿಯರ್ಗಳಿಗೆ ಉತ್ತಮ ಕೆಲಸಗಳು ದೊರೆಯುತ್ತವೆ. ಸಮಾಜದಲ್ಲಿ ಉತ್ತಮ ಗೌರವವು ಲಭಿಸುತ್ತದೆ. ಮೇಷರಾಶಿಯವರು ವರ್ಷದ ಆರಂಭದಲ್ಲಿ ಜನ್ಮದಲ್ಲಿ ಗುರು ಇರುವುದರಿಂದ ಮನೆಯ ದೇವರನ್ನು ಆರಾಧಿಸುವುದರಿಂದ ಉತ್ತಮ ಫಲವು ಲಭಿಸುತ್ತದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ 2 ಆದಾಯವಿದ್ದರೆ 8 ವ್ಯಯವಿರುತ್ತದೆ. 6 ಆರೋಗ್ಯವಿದ್ದರೆ 4 ಅನಾರೋಗ್ಯವಿರುತ್ತದೆ. 6 ಸುಖವಿದ್ದರೆ 3 ದುಃಖವಿರುತ್ತದೆ. ಪರಶಿವನ ವಾಹನ ನಂದಿಯ ಗುಣವುಳ್ಳಂತಹ ನಿಮಗೆ ಈ ವರ್ಷ ವ್ಯಯಸ್ಥಾನದಿಂದ ಜನ್ಮಸ್ಥಾನಕ್ಕೆ ಗುರು ಸಂಚಾರ ಮಾಡುವುದರಿಂದ ಎಷ್ಟೇ ಹಣ ಬಂದರೂ ಕೈಯಲ್ಲಿ ನಿಲ್ಲದಂತಾಗುತ್ತದೆ ಮತ್ತು ಆದಾಯಕ್ಕಿಂತ ಹೆಚ್ಚಿನ ಹಣ ಖರ್ಚಾಗುವ ಸಾಧ್ಯತೆ ಹೆಚ್ಚಾಗಿದೆ. ಈ ವರ್ಷ ಗುರುಗ್ರಹಕ್ಕೆ ಶಾಂತಿ ಮಾಡಿಕೊಳ್ಳುವುದು ಉತ್ತಮ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ 2 ಆದಾಯವಿದ್ದರೆ 8 ವ್ಯಯವಿರುತ್ತದೆ. 6 ಆರೋಗ್ಯವಿದ್ದರೆ 4 ಅನಾರೋಗ್ಯವಿರುತ್ತದೆ. 6 ಸುಖವಿದ್ದರೆ 3 ದುಃಖವಿರುತ್ತದೆ. ನೀಲಾಂಜನ ಸಮಾಭಾಸನಾದ ಶನಿ ಮಹಾದೇವರು ವೃಷಭ ರಾಶಿಯವರಿಗೆ ವರ್ಷಪೂರ್ತಿ 10 ಕರ್ಮಸ್ಥಾನದಲ್ಲಿ ಪರಿಭ್ರಮಿಸುವುದರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಕೀರ್ತಿ ಲಭಿಸುವುದು, ರಾಜಕೀಯ ವ್ಯಕ್ತಿಗಳಿಗೆ ಉನ್ನತ ಸ್ಥಾನ ಸಿಕ್ಕರೂ ಹೆಚ್ಚಿನ ಹಣ ಖರ್ಚಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮತ್ತು ಎಲ್ಲ ಕೆಲಸ ಕಾರ್ಯಗಳು ಮಂದಗತಿಯಾಗಿ ಸಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವರ್ಷವು 5 ಆದಾಯವಿದ್ದರೆ 5 ವ್ಯಯವಿರುತ್ತದೆ. 1 ಆರೋಗ್ಯವಿದ್ದರೆ 1 ಅನಾರೋಗ್ಯವಿರುತ್ತದೆ. 6 ಸುಖವಿದ್ದರೆ 3 ದುಃಖವಿರುತ್ತದೆ. ಚತುರ ಹಾಗೂ ದುಸ್ವಭಾವ ಗುಣವುಳ್ಳ ಮಿಥುನ ರಾಶಿಯವರಾದ ನಿಮಗೆ ಈ ವರ್ಷವು 12 ವ್ಯಯಸ್ಥಾನದಲ್ಲಿ ಗುರು ಸಂಚಾರ ಮಾಡುವುದರಿಂದ ಯತ್ನ ಕಾರ್ಯಗಳೆಲ್ಲವೂ ವಿಳಂಬವಾಗುವುದು. ಈ ವರ್ಷ
ಮಿಥುನ ರಾಶಿಯವರಿಗೆ ಪ್ರಯತ್ನಕ್ಕೆ ತಕ್ಕ ಫಲ ಸಿಗದಂತಾಗುವುದು, ಬಂಧು ಜನದೊಳಗೆ ಕಲಹ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಓಂ ಬ್ರಹ್ಮ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 21 ಬಾರಿ ಪ್ರತಿದಿನ ಪಠಣೆ ಮಾಡುವುದು ಶುಭ. ಮಿಥುನ ರಾಶಿಯವರಿಗೆ ಕಲಿಯುಗದ ದಂಡಾಧಿಕಾರಿಯಾದ ಶ್ರೀ ಶನಿ ಮಹಾದೇವರು 9 ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಉದ್ಯಮಿಗಳಿಗೆ ತಮ್ಮ ಕಾರ್ಮಿಕರಿಂದಲೇ ವಿರೋಧ ವ್ಯಕ್ತವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮತ್ತು ನಿಮ್ಮ ಕುಟುಂಬ ವರ್ಗದವರೇ ನಿಮ್ಮನ್ನು ಅನುಮಾನಿಸಿ ನೋಡುವಂತಾಗುವುದು. ಮಿಥುನ ರಾಶಿಯವರು ಮೃತ್ಯುಂಜಯ ಮಂತ್ರವನ್ನು ಜಪಿಸುವುದರಿಂದ ಉತ್ತಮ ಫಲಗಳು ಲಭಿಸುತ್ತವೆ. ಕಟಕರಾಶಿ. ಕಟಕರಾಶಿಯವರಿಗೆ 5 ಆದಾಯವಿದ್ದರೆ 11 ವ್ಯಯವಿರುತ್ತದೆ, 5 ಆರೋಗ್ಯವಿದ್ದರೆ 1 ಅನಾರೋಗ್ಯವಿರುತ್ತದೆ, 6 ಸುಖವಿದ್ದರೆ 3 ದುಃಖವಿರುತ್ತದೆ. ಕಟಕರಾಶಿಯವರಿಗೆ 8 ಸ್ಥಾನದಲ್ಲಿ ಶನಿ ಸಂಚಾರ ಮಾಡುವುದರಿಂದ ಪ್ರತಿ ಶನಿವಾರ ಎಳ್ಳೆಣ್ಣೆ ಸ್ನಾನ ಮಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಳುಬತ್ತಿ ದೀಪವನ್ನು ಹಚ್ಚಿ ಬರುವುದರಿಂದ ಶುಭ ಫಲವು ಲಭಿಸುತ್ತದೆ. ಚಂದ್ರನಂತೆ ಸದಾ ಚಂಚಲ ಸ್ವಭಾವವುಳ್ಳಂತಹ ಕಟಕ ರಾಶಿಯವರಿಗೆ ಈ ವರ್ಷ 11 ಏಕಾದಶ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿ ಗುರು ಪರಿಭ್ರಮಿಸುವುದರಿಂದ ಈ ವರ್ಷ ಧನ ಕನಕ ವಸ್ತು ವಾಹನ ಎಲ್ಲದರಲ್ಲೂ ಎಲ್ಲ ವ್ಯವಹಾರಗಳಲ್ಲೂ ಉತ್ತಮ ಫಲವು ಲಭಿಸುತ್ತದೆ. ನಿವೇಶನ ಗೃಹ ವಾಹನ ಖರೀದಿ ಮಾಡುವವರಿಗೆ ಉತ್ತಮ ಸಮಯವಾಗಿರುತ್ತದೆ. ಕರ್ಕಾಟಕ ರಾಶಿಯವರಿಗೆ ಕಾಕ ವಾಹನನಾದ ಶ್ರೀ ಶನಿ ಮಹಾತ್ಮರು 8 ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ನೀಚ ಕೆಲಸಗಳಲ್ಲಿ ಆಸಕ್ತಿ, ಮಾನಸಿಕವಾಗಿ ಒತ್ತಡ ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ 1 ಬಾರಿ ಯೋಚನೆ ಮಾಡಿ ಮಾಡುವುದು ಉತ್ತಮ. ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ವಹಿಸುವುದು ಉತ್ತಮ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವರ್ಷ 2 ಆದಾಯವಿದ್ದರೆ 14 ವ್ಯಯವಿರುತ್ತದೆ, 3 ಆರೋಗ್ಯವಿದ್ದರೆ 0 ಅನಾರೋಗ್ಯವಿರುತ್ತದೆ, 3 ಸುಖವಿದ್ದರೆ 3 ದುಃಖವಿರುತ್ತದೆ. ವನರಾಜ ಸಿಂಹನಂತೆ ಎಲ್ಲರನ್ನೂ ಆಳ ಬಯಸುವ ನಿಮಗೆ ಶುಭ ಪ್ರದಾತನಾದ ಶ್ರೀ ಗುರುವು 10 ಕರ್ಮಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಲಾಭ ನಷ್ಟಗಳು ಸಮವಾಗಿರುತ್ತದೆ. ಅನಾವಶ್ಯಕವಾದ ಸಂಚಾರ ಪರಸ್ಥಳದಲ್ಲಿ ವಾಸ ಮಾಡುವ ಸಂಭವ ಹೆಚ್ಚಾಗಿರುತ್ತದೆ. ಮಂದಾಚಾರ ಗ್ರಹವಾದ ಶ್ರೀ ಶನಿ ಮಹಾರಾಜರು ಸಿಂಹರಾಶಿಯವರಿಗೆ 7 ಕಳತ್ರ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಸರ್ಕಾರಿ ಅಧಿಕಾರಿಗಳಿಗೆ ಅಪವಾದಗಳು, ಕೋರ್ಟು ಕಚೇರಿ ಅಲೆದಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಸಿಂಹರಾಶಿಯವರು ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು 9 ಬಾರಿ ಪ್ರತಿದಿನ ಪಠಣೆ ಮಾಡುವುದು ಶುಭವಾಗಿರುತ್ತದೆ. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ 5 ಆದಾಯವಿದ್ದರೆ 5 ವ್ಯಯವಿರುತ್ತದೆ, 1 ಆರೋಗ್ಯವಿದ್ದರೆ 1 ಅನಾರೋಗ್ಯವಿರುತ್ತದೆ, 6 ಸುಖವಿದ್ದರೆ 6 ದುಃಖವಿರುತ್ತದೆ. ಎಲ್ಲರನ್ನೂ ಗೌರವಿಸುವ ಗುಣವಿರುವ ನಿಮಗೆ ದೇವಗುರು ಬೃಹಸ್ಪತಿಯು 9 ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ನೈಪುಣ್ಯ ಜಾಣ್ಮೆಯಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಅನುಭವಿಸುವಿರಿ. ಹಲವರಿಗೆ ಪುತ್ರ ಸಂತಾನ ಭಾಗ್ಯವಿದೆ. ಪ್ರಯತ್ನ ಪುರುಷಾಧೀನ, ಫಲ ದೈವಾಧೀನ ಎಂಬಂತೆ ವಿವಾಹವಾಗಲು, ಹೊಸ ಮನೆ ಖರೀದಿಸಲು ಪ್ರಯತ್ನಿಸಿದರೆ ಯಶಸ್ಸು ದೊರೆಯಲಿದೆ. ಛಾಯಾ ಮಾರ್ತಾಂಡಸುತನಾದ ಶನಿ ಮಹಾರಾಜರು ಕನ್ಯಾರಾಶಿಯವರಿಗೆ 6 ರಿಪುಸ್ಥಾನದಲ್ಲಿ ಪರಿಭ್ರಮಿಸುವುದರಿಂದ ಕನ್ಯಾರಾಶಿಯವರಿಗೆ
ನ್ಯಾಯಾಲಯದ ವಿಚಾರಗಳು ತಮ್ಮ ಪರ ಇರುವವು. ಕಾರ್ಮಿಕರಿಗೆ ಸಾಲದ ಬಾಧೆ ಕಳೆದು ನೆಮ್ಮದಿ ಸಿಗುವುದು. ತುಲಾರಾಶಿ. ತುಲಾರಾಶಿಯವರಿಗೆ ಈ ವರ್ಷವು 2ರಷ್ಟು ಆದಾಯವಿದ್ದರೆ 8ರಷ್ಟು ವ್ಯಯವಿರುತ್ತದೆ, 6ರಷ್ಟು ಆರೋಗ್ಯವಿದ್ದರೆ 4ರಷ್ಟು ಅನಾರೋಗ್ಯವಿರುತ್ತದೆ, 6ರಷ್ಟು ಸುಖವಿದ್ದರೆ 3ರಷ್ಟು ದುಃಖವಿರುತ್ತದೆ. ಸಕಲ ವಿದ್ಯೆಗಳಲ್ಲೂ ಪಾರಂಗತರಾದಂತಹ ತುಲಾರಾಶಿಯವರಿಗೆ ಗುರುವು 8ನೇ ಅಷ್ಟಮ ಸ್ಥಾನದಲ್ಲಿ ಪರಿಭ್ರಮಿಸುವುದರಿಂದ ಸಕಲ ಕೆಲಸ ಕಾರ್ಯಗಳಿಗೂ ಅಡಚಣೆಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗುವುದು. ಕಾನೂನಿನ ವಿಚಾರವಾಗಿ ಅಡಚಣೆ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗುತ್ತದೆ. ಕಾನೂನಿನ ವಿಚಾರವಾಗಿ ತೊಂದರೆ ಎದುರಿಸಬೇಕಾಗುತ್ತದೆ. ತುಲಾರಾಶಿಯವರು ಗುರುವಾರದಂದು ಕಡಲೆಕಾಳನ್ನು ದಾನ ಮಾಡಿ ಓಂ ಬ್ರಹ್ಮ ಬೃಹಸ್ಪತಿಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಪಠನೆ ಮಾಡುವುದರಿಂದ ಶುಭ ಫಲ ಲಭಿಸುತ್ತದೆ. ತುಲಾರಾಶಿಯವರಿಗೆ ರವಿಪುತ್ರನಾದ ಶ್ರೀ ಶನಿ ಮಹಾತ್ಮನು 5ನೇ ಪಂಚಮ ಸ್ಥಾನದಲ್ಲಿ ಪರಿಭ್ರಮಿಸುವುದರಿಂದ ಪುತ್ರರೊಡನೆ ವಿರೋಧ ಕಲಹಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ತುಲಾರಾಶಿಯವರು ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡುವುದರಿಂದ ಶುಭ ಫಲ ಉಂಟಾಗುತ್ತದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ 8ರಷ್ಟು ಆದಾಯವಿದ್ದರೆ 14ರಷ್ಟು ವ್ಯಯವಿರುತ್ತದೆ, 2ರಷ್ಟು ಆರೋಗ್ಯವಿದ್ದರೆ 3ರಷ್ಟು ಅನಾರೋಗ್ಯವಿರುತ್ತದೆ, 3ರಷ್ಟು ಸುಖವಿದ್ದರೆ 3ರಷ್ಟು ದುಃಖವಿರುತ್ತದೆ. ಗುಟ್ಟು ಬಿಟ್ಟು ಕೊಡದ ಸ್ವಭಾವವುಳ್ಳಂತಹ ನಿಮಗೆ ಈ ವರ್ಷ ಸುರಗುರುವು 7ನೇ ಕಳತ್ರ ಸ್ಥಾನದಲ್ಲಿ ಪರಿಭ್ರಮಿಸುವುದರಿಂದ ಎಲ್ಲ ರೀತಿಯಿಂದಲೂ ಧನಲಾಭವಾಗುವುದು. ಮನೆಯಲ್ಲಿ ವಿವಾಹಾದಿ ಮಂಗಳ ಕಾರ್ಯಗಳು ಜರುಗುವುದು. ಶಯನ ಸುಖ ಮತ್ತು ಸಮಾಜದಲ್ಲಿ ಹೆಚ್ಚಿನ ಗೌರವವು ಲಭಿಸುವುದು. ವೃಶ್ಚಿಕ ರಾಶಿಯವರಿಗೆ ಯಮಾಗ್ರಜನಾದ ಶನಿ ಮಹಾದೇವನು ಅರ್ಧಾಷ್ಟಮ ಅಂದರೆ 4ನೇ ಸ್ಥಾನದಲ್ಲಿ ಪರಿಭ್ರಮಿಸುವುದರಿಂದ ಎಲ್ಲ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗುವುದು ಮತ್ತು ಕೃಷಿಕರಿಗೆ ಆದಾಯಕ್ಕಿಂತ ಹೆಚ್ಚು ನಷ್ಟವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ವೃಶ್ಚಿಕ ರಾಶಿಯವರು ಸಮುದ್ರ ಸ್ನಾನ ಮಾಡುವುದರಿಂದ ಉತ್ತಮ ಫಲ ಸಿಗುತ್ತದೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ 11ರಷ್ಟು ಆದಾಯವಿದ್ದರೆ 5ರಷ್ಟು ವ್ಯಯವಿರುತ್ತದೆ, 0ನೇಯಷ್ಟು ಆರೋಗ್ಯವಿದ್ದರೆ 4ರಷ್ಟು ಅನಾರೋಗ್ಯವಿರುತ್ತದೆ, 6ರಷ್ಟು ಸುಖವಿದ್ದರೆ 3ರಷ್ಟು ದುಃಖವಿರುತ್ತದೆ. ಪರೋಪಕಾರಿ ಹಾಗೂ ನಿಷ್ಪಕ್ಷ ನುಡಿಯ ಗುಣವುಳ್ಳಂತಹ ಧನಸ್ಸು ರಾಶಿಯವರಿಗೆ ರಾಶಿಯ ಅಧಿಪತಿಯಾದಂತಹ ಗುರುವು 6ನೇ ರಿಪುಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಹಿತಶತ್ರುಗಳಿಂದ ತೊಂದರೆಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮತ್ತು ಆರೋಗ್ಯದ ಬಗ್ಗೆ ಗಮನ ಕೊಡುವುದು ಉತ್ತಮ. ಈ ಸಮಯದಲ್ಲಿ ಗುರುಗ್ರಹಕ್ಕೆ ಶಾಂತಿ ಮಾಡಿಕೊಳ್ಳುವುದು ಉತ್ತಮ. ಧನಸ್ಸು ರಾಶಿಯವರಿಗೆ ವಿಷ್ಣು ಭಕ್ತನಾದಂತಹ ಶನಿ ಮಹಾರಾಜರು 3ನೇ ಭಾತೃಸ್ಥಾನದಲ್ಲಿ ಪರಿಭ್ರಮಿಸುವುದರಿಂದ ಬಂಧು ಬಾಂಧವರಿಂದ ಅಪರಿಚಿತ ವ್ಯಕ್ತಿಗಳಿಂದ ಅನುಕೂಲವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮಕರ ರಾಶಿ. ಮಕರ ರಾಶಿಯವರಿಗೆ 14ರಷ್ಟು ಆದಾಯವಿದ್ದರೆ 14ರಷ್ಟು ವ್ಯಯವಿರುತ್ತದೆ, 1ರಷ್ಟು ಆರೋಗ್ಯವಿದ್ದರೆ 6ರಷ್ಟು ಅನಾರೋಗ್ಯವಿರುತ್ತದೆ, 3ರಷ್ಟು ಸುಖವಿದ್ದರೆ 3ರಷ್ಟು ದುಃಖವಿರುತ್ತದೆ. ಚರಸ್ವಭಾವ ಗುಣವುಳ್ಳಂತಹ ಮಕರ ರಾಶಿಯವರಿಗೆ ಗುರು 5ನೇ ಸ್ಥಾನದಲ್ಲಿ ಪರಿಭ್ರಮಿಸುವುದರಿಂದ ಮನೆಗಳಲ್ಲಿ ಶುಭ ಕಾರ್ಯಗಳು ಜರುಗುವುದು.
ವಿದ್ಯಾರ್ಥಿಗಳಿಗೆ ಉನ್ನತ ಶ್ರೇಣಿಯ ಸ್ಥಾನಮಾನಗಳು ಲಭಿಸುವುದು. ಮಕರ ರಾಶಿಯವರಿಗೆ ಶನಿಯು ಸಾಡೆ ಸಾತಿಯ ಎರಡನೇ ದ್ವಿತೀಯ ಸ್ಥಾನದಲ್ಲಿ ಪರಿಭ್ರಮಿಸುವುದರಿಂದ ಮನಸ್ಸಿಗೆ ನಾನಾ ರೀತಿಯ ಜಂಜಾಟ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮಕರ ರಾಶಿಯವರು ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ 108 ಬಾರಿ ಪಠಣೆ ಮಾಡುವುದರಿಂದ ಶುಭ ಫಲವು ಲಭಿಸುತ್ತದೆ. ಕುಂಭರಾಶಿ. ಕುಂಭರಾಶಿಯವರಿಗೆ 14 ಆದಾಯವಿದ್ದರೆ 14 ವ್ಯಯವಿರುತ್ತದೆ, 1 ಆರೋಗ್ಯವಿದ್ದರೆ 6 ಅನಾರೋಗ್ಯವಿರುತ್ತದೆ, 3 ಸುಖವಿದ್ದರೆ 3 ದುಃಖವಿರುತ್ತದೆ. ಪರಹಿತ ಚಿಂತನೆ ಬುದ್ಧಿಯುಳ್ಳಂತಹ ಕುಂಭರಾಶಿಯವರಿಗೆ ಶ್ರೀ ಗುರುವು 4 ಸುಖ ಹಾಗೂ ಮಾತೃಸ್ಥಾನದಲ್ಲಿ ಪರಿಭ್ರಮಿಸುವುದರಿಂದ ಪರಜನರ ವಿರೋಧ ಹಾಗೂ ಹೆಚ್ಚಿನ ಹಣ ಖರ್ಚಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕುಂಭರಾಶಿಯ ಅಧಿಪತಿಯಾದಂತಹ ಶನಿ ಮಹಾರಾಜರು ಸಾಡೆ ಸಾತಿಯ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಧನನಷ್ಟ, ನಂಬಿದ ಜನರಿಂದ ವ್ಯವಹಾರದಲ್ಲಿ ಮೋಸವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ಕುಂಭರಾಶಿಯವರು ಶನಿ ಮಹಾತ್ಮನ ಶಾಂತಿಯನ್ನು ಮಾಡಿಸಿ ಎಳ್ಳನ್ನು ದಾನ ಮಾಡುವುದು ಶುಭ. ಮೀನರಾಶಿ. ಮೀನರಾಶಿಯವರಿಗೆ 11 ಆದಾಯವಿದ್ದರೆ 5 ವ್ಯಯವಿರುತ್ತದೆ, 0 ಆರೋಗ್ಯವಿದ್ದರೆ 4 ಅನಾರೋಗ್ಯವಿರುತ್ತದೆ, 6 ಸುಖವಿದ್ದರೆ 3 ದುಃಖವಿರುತ್ತದೆ. ಪಾಂಡಿತ್ಯ ಹಾಗೂ ದುಸ್ವಭಾವ ಗುಣವುಳ್ಳಂತಹ ಮೀನರಾಶಿಯವರಿಗೆ ಗುರುವು 3 ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ವ್ಯವಹಾರದಲ್ಲಿ ಹೆಚ್ಚು ಲಾಭ ಗಳಿಸಬಹುದಾಗಿದೆ. ಮೀನರಾಶಿಯವರಿಗೆ ಶ್ರೀ ಶನಿ ಮಹಾತ್ಮನು ಸಾಡೆ ಸಾಧ್ಯ ಪ್ರಥಮ ಅಂದರೆ ವ್ಯಯಸ್ಥಾನದಲ್ಲಿ ಪರಿಭ್ರಮಿಸುವುದರಿಂದ ಆದಾಯಕ್ಕಿಂತ ಹೆಚ್ಚು ನಷ್ಟವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ಶನಿಗ್ರಹಕ್ಕೆ ಶಾಂತಿ ಮಾಡಿಕೊಳ್ಳುವುದು ಉತ್ತಮ, ಅಥವಾ ನೀಲದ ಅರುಳಿನ ಉಂಗರವನ್ನು ಮಧ್ಯದ ಬೆರಳಿಗೆ ಧಾರಣೆ ಮಾಡುವುದು ಶುಭ.